ಈಗಾಗಲೇ ಇವತ್ತು ಲಾಸ್ಟು 200 ರೂಪಾಯಿ 2000 ರೂಪಾಯಿ ನೋಟ್ ನಿಮ್ಮ ಹತ್ರ ಇದ್ದರೆ ಅದನ್ನು ಚಲಾವಣೆ ಮಾಡೋಕ್ಕೆ ಬ್ಯಾಂಕಲ್ಲಿ ಕೊಡೋದಕ್ಕೆ ಇವತ್ತು ಲಾಸ್ಟ್ ಡೇಟ್. ಆದರೆ ಇನ್ನೂ ನಿಮ್ಮ ಹತ್ರ ಏನೋ ದುಡ್ಡಿದ್ರೆ 2000 ರೂಪಾಯಿ ಇದ್ದರೆ ನೀವು ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಹೆಂಗಪ್ಪ ಅಂದರೆ 2000 ರೂಪಾಯಿ ನೋಟು ಮುಖಬೆಲೆಯ ನೋಟುಗಳ ಅಮಾನ್ಯೀಕರಣವನ್ನು RBI ಘೋಷಣೆ ಮಾಡಿ 4 ತಿಂಗಳಾಯಿತು. ಬಳಿಕ ನೋಟುಗಳನ್ನು ವಿನಿಮಯ ಮಾಡಿಕೊಳ್ಳುವ ಅವಧಿ ಇವತ್ತು ಕೊನೆಯಾಗ್ತಾ ಇದೆ. ಈ ಮೂಲಕ October 1 ಅಂದರೆ ನಾಳೆಯಿಂದ 2000 ರೂಪಾಯಿ ನೋಟುಗಳನ್ನು ಮೌಲ್ಯವನ್ನು ಕಳೆದುಕೊಳ್ಳುತ್ತೆ. ಈ ನೋಟುಗಳು ಮಾನ್ಯವಾಗಿ ಮುಂದುವರೆದರೂ ಕೂಡ ಮಾರುಕಟ್ಟೆಯಲ್ಲಿ ಇರಲ್ಲ, ವಹಿವಾಟಲ್ಲಿ ಸ್ವೀಕಾರ ಮಾಡಲ್ಲ, ಅಲ್ಲದೆ ಬ್ಯಾಂಕ್ಗಳಲ್ಲೂ ಕೂಡ ಬದಲಾಯಿಸ್ಕೊಳ್ಳೋದಿಲ್ಲ. ಒಂದು ವೇಳೆ ಈಗಲೂ 2000 ರೂಪಾಯಿ ನೋಟ್ ನಿಮ್ಮ ಬಳಿಗಿದ್ದರೆ ನೋಟುಗಳನ್ನು ಸ್ಥಳೀಯ RBI ಉಪ ಕಚೇರಿಗಳಿಗೆ ಹೋಗಿ ಬದಲಾವಣೆ ಮಾಡ್ಕೊಳ್ಬೋದು. ಅಂದರೆ ನೀವು ಬೇರೆ ಬ್ಯಾಂಕ್ಗಳಿಗೆ ಹೋದರೂ ಕೂಡ ಆಗಲ್ಲ, ನೀವು RBI ಉಪ ಕಚೇರಿಗೆ ಹೋದರೆ ಮಾತ್ರ ನೀವು ಬದಲಾವಣೆ ಮಾಡ್ಕೊಳ್ಬಹುದು. 2000 ರೂಪಾಯಿ ಮುಖಬೆಲೆಯ ನೋಟನ್ನು November 2016 ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934 Section 24(1) ಪರಿಚಯ ಮಾಡಲಾಯಿತು. ಅದಕ್ಕೂ ಮೊದಲು ಚಲಾವಣೆಯಲ್ಲಿದ್ದ 500 ರೂಪಾಯಿ ಮತ್ತು 1000 ರೂಪಾಯಿ ಮುಖಬೆಲೆ ನೋಟನ್ನು ನಿಷೇಧ ಮಾಡಲಾಗಿತ್ತು. ಅದಾದಮೇಲೆ 2000 ರೂಪಾಯಿ ನೋಟನ್ನು ಬಿಡುಗಡೆ ಮಾಡಲಾಯಿತು. ಇತರ ಮುಖಬೆಲೆ ನೋಟುಗಳು ಪ್ರೆಸೆಂಟ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಾಗಿದ್ದಾವೆ. ಈ ಹಿನ್ನೆಲೆಯಲ್ಲಿ RBIನ ಕ್ಲೀನ್ ನೋಟ್ ಪಾಲಿಸಿ ಅಡಿಯಲ್ಲಿ 2000 ರೂಪಾಯಿ ನೋಟನ್ನು ಹಿಂಪಡೆಯೋದಕ್ಕೆ ನಿರ್ಧಾರ ಮಾಡಲಾಯಿತು. ಹೀಗಾಗಿ ಈಗ ಅದನ್ನೆಲ್ಲ ವಾಪಸ್ ತಗೊಂಡಿದೆ. ಒಂದು ವೇಳೆ ನಿಮ್ಮ ಹತ್ರ ಇನ್ನೂ 2000 ರೂಪಾಯಿ ನೋಟ್ ಇದ್ದರೆ ಮಾಮೂಲಿ ಬ್ಯಾಂಕ್ ಹೋದರೆ ಸ್ವೀಕಾರ ಮಾಡಲ್ಲ. RBI ಬ್ಯಾಂಕ್ ಹೋಗಬೇಕು, RBI ಕಚೇರಿಗೆ ಹೋಗಬೇಕು, ಅಲ್ಲಿ ನೀವು ಕೊಟ್ಟು ವಾಪಸ್ಸು ಹಣವನ್ನು ಪಡಿಬಹುದು. ಇನ್ನೂ ಯಾರು ಬಹುಶಃ ಇಟ್ಕೊಂಡಿರಲ್ಲ ಅನ್ಕೊತೀನಿ, ಅಕಸ್ಮಾತ್ ಇದ್ದರೆ RBIಗೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಬೋದು. ಎಸ್ ಇನ್ನು ಮುಂದಿನ ಸುದ್ದಿ,